ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ರಾಜೇಶ್ ಮುಖಂಡರಾದ ಅಶೋಕ್ ಹಾಗೂ ರಾಜುರವರು ಮೂವರು ಒಟ್ಟಿಗೆ ಸೇರಿ ಗ್ರಾಮಸ್ಥರ ಮತ್ತು ಸ್ನೇಹಿತರ ಹಾಗೂ ಅಭಿಮಾನಿಗಳ ಜೊತೆಗೂಡಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ರಾಜೇಶ್ ರವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಬಿದರಗುಪ್ಪೆ ಗ್ರಾಮಸ್ಥರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಪದ್ಮಾವತಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ಫೋಟೋಗಳನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿದರಗುಪ್ಪೆ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಮತ್ತು ಅಭಿಮಾನಿಗಳು ಹಾಗೂ ಸ್ನೇಹಿತರು ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ರಾಜೇಶ್, ಮುಖಂಡರಾದ ಅಶೋಕ್ ಹಾಗೂ ರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ
ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಜಯರತ್ನಾಕರ
ಕೈರಾಣಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳಾಗಣಿ ಜನರ ಮನಸ್ಸಿನ ಪ್ರತಿ ಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿ ಗಂದು ಮನೆತನವೋ ದಾನವೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಲೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಇಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬಕ್ಕೆ ಅನೇಕ ಗಣ್ಯರು ಬಂದಿದ್ದರು ಮತ್ತು ನಮ್ಮ ಸ್ನೇಹಿತರುಗಳು ಇದನ್ನು ನಮ್ಮ ಸ್ನೇಹಿತರು ಮತ್ತು ನಮ್ಮ ಗ್ರಾಮಸ್ಥರೆಲ್ಲ ಇದನ್ನು ಬಂದಿದ್ದರು ಎಲ್ರಿಗೂ ಮೊದಲನೇದಾಗಿ ಇವತ್ತು ಬಂದಿರ್ತಕ್ಕಂಥ ನನ್ನ ಹುಟ್ಟುಹಬ್ಬ ಬಂದಿರತಕ್ಕಂಥ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಅವ್ರಿಗೆ ನಾನು ಯಾವಾಗೂ ಆಭಾರಿಯಾಗಿರ್ತೀನಿ ಮತ್ತು ಇದನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಆಂಜನಪ್ಪ ಸಾರು ಇವತ್ತು ನನ್ನ ಜನ್ಮ ಹುಟ್ಟುಹಬ್ಬಕ್ಕೆ ಬಂದು ಒಂದು ನನ್ನ ಕೈಗೆ ಖಡ್ಗ ಸಮೇತ ಇವತ್ತು ಹಾಕಿದ್ದಾರೆ ಅವ್ರಿಗೂ ಸಹ ಯಾವಾಗೂ ನಾನು ಋಣಿಯಾಗಿರ್ತೀನಿ ಮತ್ತು ಇವರು ಟೆಲಿಕಾಂ ಅಧ್ಯಕ್ಷರು ಟೆಲಿಕಾಂ ಅಧ್ಯಕ್ಷರು ಭಕ್ತಸಲಮ್ಮರು ಬಂದಿದ್ದರು ರವೀಂದ್ರ ಸರ್ ಬಂದಿದ್ದರು ಕೃಷ್ಣಶೆಟ್ಟರು ಆಶೀರ್ವಾದ ಮಾಡಿದರು ನಾರಾಯಣ ಸ್ವಾಮಿಯವರು ಫೋನ್ ಮಾಡಿದರು ಆಶೀರ್ವಾದ ಮಾಡಿದ್ದಾರೆ ಬರೋಕ್ಕಾಗಲ್ಲ ಅಂತೇಳಿ ಚಿತ್ರದುರ್ಗ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು ಇನ್ನು ಅನೇಕ ಗಣ್ಯರೆಲ್ಲ ಬಂದು ನಮಗೆ ಇವತ್ತು ನಂದು ಮತ್ತು ನನ್ನ ಬಾಂಬ ಇದಾಗಿರ್ತಕ್ಕಂಥ ಅಶೋಕು ಮತ್ತು ಇನ್ನೊಬ್ಬ ಬಾಂಬ ಇದ ರಾಜು ಮೂರು ಜನ ಸೇರಿ ಈ ವರ್ಷ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸೇರಿ ನಾವು ಮೂರು ಜನ ಸೇರಿ ಪ್ರತಿ ವರ್ಷವೂ ಬೇರೆ ಬೇರೆ ಕಡೆ ಮಾಡ್ಕೊತಾ ಇದ್ವಿ ನಾನು ರಾಜು ಮಾಡ್ತಾಯಿದ್ರು ಅಶೋಕ್ ಒಂದು ಕಡೆ ಮಾಡ್ತಿದ್ರು ನಮ್ಮೂರು ನಮ್ಮ ಯುವಕರೆಲ್ಲ ಸೇರಿ
ಇಲ್ಲ ಒಂದೇ ಕಡೆ ಮಾಡ್ಕೊಬೇಕಣ್ಣ ಅಂತ ಹೇಳಿದಾಗ ನಾವು ಸಂತೋಷಪಟ್ಟು ಮೂರು ಜನ ಸೇರಿ ಇವತ್ತು ಒಂದೇ ಕಡೆ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷ ಇದೇ ಥರ ನಮ್ಮ ಇದೇ ಥರ ನಮ್ಮ ಜನಗಳ ಆಶೀರ್ವಾದ ಇದ್ದರೆ ಮುಂದೆ ಸಹ ಇದೇ ರೀತಿ ಒಗ್ಗಟ್ಟಾಗಿ ಇದೇ ರೀತಿ ಮಾಡ್ಕೊಂಡೋತೀವಿ ಅಂತ ಹೇಳ್ತಾ, ಹಾಗೂ ಈ ಬಿದ್ರೂಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಲ್ಪಾರಂ ಗ್ರಾಮದಲ್ಲಿ ನಮ್ಮ ಹುಡುಗರೆಲ್ಲನೂ ಅಲ್ಲಿ ಸಹ ಭಾಳ ಅದ್ಧೂರಿಯಾಗಿ ಇವತ್ತು ಬರ್ತ್ಡೇ ಮಾಡಿದರು. ಅವ್ರಿಗೂ ಸಹ ಶಿಲ್ಪಾರಂ ನಮ್ಮ ತಾಯಂದಿರಿಗೂ ನಮ್ಮ ಅಲ್ಲಿರೋಕ್ಕಂಥ ಎಲ್ಲ ಯುವಕರಿಗೂ ನಮ್ಮ ಸ್ನೇಹಿತರಿಗೂ ಶೇಖರ್ ಆಗಿರ್ಬೋದು, ಸಂತೋಷು, ಪವನ್ನು, ಅಂಬರೀಶು, ಇನ್ನು ಸುಮಾರು ಎಲ್ಲ ಹುಡುಗರು, ಸುರೇಶ್ ಇರ್ಬೋದು, ಗಿರೀಶು, ಇನ್ನು ಸುಮಾರು ಜನ ಹೇಳೋಕ್ಕೋದ್ರೆ ಅಲ್ಲಿ ಸುಮಾರು ಹೇಳೋಕ್ಕಾಗಲ್ಲ. ಎಲ್ರಿಗೂ ನಾನು ಯಾವಾಗೂ ಆಭಾರಿಯಾಗಿರ್ತೀನಿ. ಮತ್ತು ನನ್ನ ಅಧ್ಯಕ್ಷರು ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳಿಗೂ, ಪಂಚಾಯತಿಯ ಸದಸ್ಯರುಗಳಿಗೂ, ನಮ್ಮ ಭಾಗದ ಮುಖಂಡರಾಗಿರ್ತಕ್ಕಂಥ ಆಂಜನಪ್ಪನವರು ಮತ್ತು ಬಸಣ್ಣವ್ರಿಗೂ, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ರಾಜಶೇಖರವರು, ಚನ್ನಪ್ಪಣ್ಣವರು, ಬಿಡ್ಡಪ್ಪ ಶ್ರೀರಾಮಣ್ಣ, ಹುಸೂರ ಶ್ರೀರಾಮಣ್ಣ, ಇನ್ನ ಎಲ್ಲ ನಮ್ಮ ಲೀಡರ್ಗಳಿದ್ದಾರೆ. ಎಲ್ರಿಗೂ ಕೈಲಾಶವರು ಆಗಿರ್ಬೋದು, ಶ್ರೀನಿವಾಸು, ನಾರಾಯಣ ಎಲ್ಲ ನಿಂತ್ಕೊಂಡು ಎಲ್ಲ ಇವತ್ತು ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗೂ ಆಭಾರಿ ಆಗಿರ್ತೇನೆ ನನ್ನ ಅಧ್ಯಕ್ಷರು ಮಾಡಿದ್ದಕ್ಕೆ. ಎಲ್ರಿಗೂ ನನ್ನ ಕೈಲಾದ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಸಹ ಇವತ್ತು ನನ್ನ ಹುಟ್ಟಿದಬ್ಬದಲ್ಲಿ ಎಲ್ಲರೂ ಹುಟ್ಟಿದಬ್ಬ ಮಾಡ್ತಾರೆ, ತಿಂತಾರೆ, ಕುಡಿತಾರೆ, ಹೋಗ್ತಾರೆ. ನನ್ನ ಹುಟ್ಟಿದಬ್ಬದಲ್ಲಿ ಎಲ್ಲ ಕಾಲೋನಿ, ನಮ್ಮ ಬಿದ್ರೂಪೆ ಪಂಚಾಯತಿ ಇದರಲ್ಲಿ ಬಿದ್ರೂಪೆ ಕಾಲೋನಿ ಮತ್ತು ಶಿಲ್ಪಾರಂ ಕಾಲೋನಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳು ಮತ್ತು ಜನರಲ್ ಅವರಿಗೆ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಫೋಟೋಗಳನ್ನ ಇವತ್ತು ಎಲ್ಲ ಮನೆ ಮನೆಗೂ, ಪ್ರತಿಯೊಂದು ಮನೆಗೂ ಇವತ್ತು ನಾನು ಹಂಚಿದ್ದೀನಿ. ಯಾಕಂದರೆ ಎಲ್ಲ ಮನೆಯಲ್ಲಿ ದೇವರಿರಲಿ, ಮತ್ತು ನಮ್ಮ ಕಾಲೋನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇವರು ಅಂತ ತಿಳ್ಕೊಂಡಿದ್ದಾರೆ. ಅವರ ಫೋಟೋ ಇರಲಿ, ಸುಮಾರು ಮನೆಗಳಲ್ಲಿ ಫೋಟೋಗಳಿಲ್ಲ, ಆದ್ದರಿಂದ ಅದು ಮನೆಗೊಂಡು ಮೊನ್ನೆ ಇದರಲ್ಲಿ ಅಂಬೇಡ್ಕರ್ ಜಯಂತಿ ದಿವಸ ಕೊಟ್ಟಿದ್ದೆ. ಆವತ್ತು ನನಗೆ ಬೇಕು, ನನಗೆ ಬೇಕಂತ ಹೇಳಿದ್ರು. ನಾನು ಗೆಸ್ಟ್ಗಳು ಮಾತ್ರ ತಗೊಂಬಂದೆ, 100 ತಗೊಂಬಂದಿದ್ದೆ. ಎಲ್ಲ ಊರವರೆಲ್ಲ ನನಗೆ ಬೇಕಂತ ಹೇಳಿದಾಗ ನಾನು ನನ್ನ ಬರ್ತ್ಡೇಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ನುಡಿದಂತೆ ಕರೆಕ್ಟಾಗಿ ತಂದು ಇವತ್ತು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಮನೆ ಮನೆಗೂ ಅಂಬೇಡ್ಕರ್ ಫೋಟೋ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಗೆ ಚೆಂದಾಗಿ ಇನ್ನೂ ಹಂಗೆ ಇದ್ದರೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ನಿಮ್ಮ ಸೇವೆ ಮಾಡಿಕೊಂಡು ಸದಾಕಾಲ ಇರ್ತೀನಿ ಅಂತ ಆ ದೇವರಲ್ಲಿ ಕೋರಿಕೊಳ್ತಾ ಇದ್ದೀನಿ.